ಪ್ರೀತಮ್ ಗೌಡ್ರ ಕಡೆಯಿಂದ ಇಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಹಾಸನದ ಜನ ಮತ್ತೊಮ್ಮೆ ಪ್ರೀತಮ್ ಗೌಡ್ರ ಅಂತ ಹೇಳಿ ಬೇಕೇ ಬೇಕು ಜನರ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮತ್ತೆ ನಮಗೆ ಬೇಕು ಅಂದಾಗ ಬೇಗ ಕೈ ಸಿಗ್ತಾರೆ ಒಂದು ಫೋನ್ ಮಾಡಿದ್ರೆ ಸಾಕು ಕೆಲಸ ಮಾಡ್ಕೊಡ್ತಾರೆ ಆರ್ತಿಕವಾಗಿ ಕೆಲಸ 15 ದಿನದಲ್ಲಿ ಮಾಡ್ಕೊಟ್ಟಿದ್ದಾರೆ ನಾವು ಹೇಳದೇ ಬೇಡ ಅವರಿಗೆ ಅವರು ಎಲ್ಲ ಅರ್ತ್ಕೊಂಡು ಎಂತ ಕೆಲಸ ಬೇಕಿದ್ರು ಮಾಡ್ಕೊಡ್ತಾರೆ ಯುವ ಸೇನಾ ಪಡೆನೇ ಅವರ ಹಿಂದೆ ಇದೆ ಕರ್ನಾಟಕದಲ್ಲಿ ಎಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ 150 ಅಂತ ಹೇಳ್ತಿದ್ದಾರೆ ಸಾಧ್ಯನಾ ಆಗುತ್ತೆ ಸಾಧ್ಯ ಇದೆ 150 ಬರ್ನೇ ಬರುತ್ತೆ ಬಿಜೆಪಿ ಏನೋ ಒಂದು ಹಿಂದೂ ಪಕ್ಷ ಬೇರೆ ಯಾವ ಪಕ್ಷಗಳು ಹಿಂದೂ ಬಗ್ಗೆ ಅಷ್ಟೊಂದು ಗೌರವ ಕಾಣಲ್ಲ ಅದು ಮಟ್ಟದಲ್ಲೇ ಗೆಲುವನ್ನ ಕಾಣ್ತಾರೆ 140 ಸೀಟ್ ತಂಗ ಪಕ್ಕ ತಗೊಂಡೆ ತಗೊಳ್ತಾರೆ ಅಂತ 100% ಹೇಳ್ತೀನಿ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ವೀಕ್ಷಕರೇ ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಜನಮತ ಕರ್ನಾಟಕದ ಪ್ರತಿಷ್ಠಿತ ಜಿಲ್ಲೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಹಾಲಿ ಶಾಸಕರು ಪ್ರೀತಂ ಗೌಡ ಹಾಗೇನೇ ಜೆಡಿಎಸ್ ನಿಂದ ರೇವಣ್ಣ ಅವರು ಸ್ಪರ್ಧಿಸುತ್ತಾರೆ ಅನ್ನೋ ಚರ್ಚೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯತಾ ಇದೆ ಮತ್ತೊಂದು ಕಡೆ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷವಾಗಿ ಚತುಷ್ಕೋನ ಸ್ಪರ್ಧೆ ಆದರೆ ಅಭ್ಯರ್ಥಿಗಳ ವಿಚಾರಕ್ಕೆ ಬಂದ್ರೆ ತ್ರಿಕೋನ ಸ್ಪರ್ಧೆ ನಡೆಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇವತ್ತು ಇಡೀ ದಿನ ಕರ್ನಾಟಕ ಟಿವಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಿಸುತ್ತೆ ಜನ ಏನು ಹೇಳ್ತಾರೆ ಈ ಸಲ ಯಾರು ಅಧಿಕಾರಕ್ಕೆ ಬರಬೇಕು ಯಾರು ಶಾಸಕರಾಗಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನಮ್ಮನ್ನ ಫಾಲೋ ಮಾಡ್ತಾ ಇರಿ ವೀಕ್ಷಕರೇ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಮುಂದುವರೆದಿದೆ ನಾವೀಗ ಎಂಜಿ ರಸ್ತೆಯಲ್ಲಿ ಇದ್ದೀವಿ ನಮ್ಮ ಜೊತೆ ಒಂದಷ್ಟು ಮತದಾರರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಯಾರ ಪರ ಇದೆ ಇಲ್ಲಿಯ ಟ್ರೆಂಡ್ ಜನರ ಒಲವು ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ರಾಜಾರಾವ್ ಅಂತ ಒಳ್ಳೆ ಕೆಲಸ ಆಗ್ತಾ ಇದೆ ಪ್ರೀತಮ್ ಗೌಡ್ರ ಕಡೆಯಿಂದ ಖಂಡಿತ ಬದಲಾವಣೆ ಏನು ಇಲ್ಲ ಏನು ಇಲ್ಲ ಏನೇನು ಮುಖ್ಯವಾಗಿ ಅಭಿವೃದ್ಧಿ ಆಗಿದೆ ಸರ್ ಕಳೆದ 5 ವರ್ಷದಲ್ಲಿ ರಸ್ತೆಗಳು ಎಲ್ಲ ಚರಂಡಿ ಎಲ್ಲ ನೀರಾವರಿ ಇದು ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಹಾಸನದ ಜನ ಮತ್ತೊಮ್ಮೆ ಪ್ರೀತಮ್ ಗೌಡ್ರು ಅಂತ ಹೇಳ್ತಿದ್ರು ಬೇಕೇ ಬೇಕು ಇನ್ನ ಮುಂದೆ ಎಲ್ಲ ಬದಲಾವಣೆ ಆಗ್ಬೇಕಂದ್ರೆ ಬೇಕೇ ಬೇಕು ಪ್ರೀತಮ್ ಸರ್ ನಮಸ್ತೆ ನಿಮ್ಮ ಹೆಸರು ಹೇಮಂತ್ ಕುಮಾರ್ ಅಂತ ಟ್ರೆಂಡು ನಮ್ಮ ಜನಪ್ರಿಯ ಶಾಸಕರು ಪ್ರೀತಮ್ ಗೌಡ್ರೇನೆ ಅವ್ರು ಬಂದು ಈಗ ಜನರಿಗೆ ಏನು ಬೇಕು ಬೇಸಿಕ್ ನೀಡ್ಸು ಈ ನೀರಿನ ವ್ಯವಸ್ಥೆ ಇರ್ಬೋದು ರೋಡು ಅಂದರೆ ಈ ಮೇನ್ ಬೇಸಿಕ್ ಏನು ಬೇಕು ಅವೆಲ್ಲ ಅವ್ರು ಕವರ್ ಮಾಡ್ಕೊಂಬರ್ತಿದ್ದಾರೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಆಶಯ ಅಂದರೆ ಈ ಹಿಂದೆ ನಾನು ಕೇಳ್ತಿರೋದು ಈ ಹಿಂದೆ ಆಗದೇ ಇರೋಂಥ ಪ್ರಮುಖವಾದ ಅಭಿವೃದ್ಧಿ ಹಾಸನದಲ್ಲಿ ಕಳೆದ 5 ವರ್ಷದಲ್ಲಿ ಏನಾಗಿದೆ ಜನ ಯಾಕೆ ಮತ್ತೆ ನೀವು ಹೇಳಿದ ಹಾಗೆ ಪ್ರೀತಮ್ ಗೌಡ್ರನ್ನ ಬೇಕು ಅದೇ ಮೇನ್ ಮಂದಿ ಜನರಿಗೆ ಈ ದೊಡ್ಡ ದೊಡ್ಡ ಕೆಲಸ ಕಾಣಲ್ಲ ಅಷ್ಟು ಅಂದರೆ ಈ ಜನಸಾಮಾನ್ಯರಿಗೆ ಅವ್ರಿಗೆ ಕಾಣಿಸೋದೆ ಏನು ಈ ಮೇನ್ ರೋಡ್ಗಳು ನೀರು ಅವ್ರಿಗೆ ಏನು ಬೇಕು ಬೇಸಿಕ್ ಸೌಲಭ್ಯಗಳು ಅದು ಇವರೆಲ್ಲ ಫುಲ್ ಕವರ್ ಮಾಡ್ಕೊಂಡು ಜನರಿಗೂ ಅಷ್ಟು ಸ್ವಲ್ಪ ಹತ್ತಿರ ಆಗಿದ್ದಾರೆ ಹಾಗಾಗಿ ಜನ ಎಲ್ಲ ಅವ್ರ ಸ್ವಲ್ಪ ಒಲವು ಜಾಸ್ತಿ ಇದೆ ಅವರದು ಸರ್ ನಮಸ್ತೆ ನಿಮ್ಮ ನಮಸ್ತೆ ಸುಬ್ರಾವ್ ಅಂತ ಸರ್ ಹೇಳಿ ಸರ್ ಏನಿದೆ ಹಾಸನ ಟ್ರೆಂಡ್ ಸರ್ ಅದೇ ಪ್ರೀತಮ್ ಗೌಡ್ರು ಚೆನ್ನಾಗಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೆ ಒಳ್ಳೆ ಜನರ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮತ್ತೆ ನಮಗೆ ಬೇಕು ಅಂದಾಗ ಬೇಗ ಕೈ ಸಿಗ್ತಾರೆ ಅದು ನಮಗೆ ಮುಖ್ಯ ಏನೇ ಕೆಲಸ ಇದ್ರೂ ಒಂದು ಫೋನ್ ಮಾಡಿದ್ರೆ ಸಾಕು ಕೆಲಸ ಮಾಡಿಕೊಡ್ತಾರೆ ನಮ್ಮ ಕೆಲ ನನ್ನ ಸ್ವಂತ ನಮ್ಮ ಏರಿಯಾ ಕೆಲಸ ಒಂದು ಫೋನಿಂದಲೇ ಮಾಡಿಕೊಟ್ಟಿದ್ದಾರೆ ಅವರು ತುಂಬ ಒಳ್ಳೆ ಕೆಲಸ 15 ದಿವಸ ಅದು 6 ತಿಂಗಳಾಗೋ ಕೆಲಸ 15 ದಿವಸದಲ್ಲಿ ಮಾಡಿಕೊಟ್ಟಿದ್ದಾರೆ ಅದರಿಂದ ನಾವು ಅವ್ರಿಗೆ ನಾವು ಮೆಚ್ಚಲೇಬೇಕು ಒಟ್ಟಿನಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದರೂ ಕೂಡ ಜನರ ಜೊತೆ ಹೆಚ್ಚಾಗಿ ಬೆರೀತಾ ಇದ್ದಾರೆ ಪ್ರತಿಯೊಬ್ಬರ ಜೊತೆ ಅನ್ನೋದು ನಿಮ್ಮ ಅಭಿಪ್ರಾಯ ಹೌದು ಹೌದು ಸರ್ ಹೌದು ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ಕೃಷ್ಣ ಅಂತ ಕೃಷ್ಣ ಅವರ ಹೇಳಿ ಸರ್ ಏನಿದೆ ತುಂಬಾ ಚುನಾವಣೆಗಳು ನೋಡಿರ್ತೀರಾ ಹಾಸನದಲ್ಲಿ ಏನಿದೆ ಈ ಸಲ ಟ್ರೆಂಡ್ ಈ ಸಲ ಇವ್ರು ಪ್ರೀತಮ್ ಗೌಡ್ರು ಬಂದಿರೋದ್ರಿಂದ ಹಾಸನ ಫುಲ್ ಚೇಂಜ್ ಆಗಿಬಿಟ್ಟಿದೆ ಸರ್ ಇಲ್ಲಿವರೆಗೂ ಯಾವ ಕಾರ್ಯ ಕೆಲಸನೂ ಅಷ್ಟು ಆಗಿರಲಿಲ್ಲ ಹಂಗಾಗಿ ಪ್ರೀತಮ್ ಗೌಡ್ರು ಆದಷ್ಟು ಮಾಡಿದ್ದಾರೆ ಅವರು ಎಲೆಕ್ಷನ್ ಬರೋಕ್ಕೆ ಮುಂಚೆನೇ ನೀರಿನ ವ್ಯವಸ್ಥೆ ಆಗ್ಬೋದು ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಇದ್ರೂ ಬಂದು ಮನೆ ಬೀದಿಗೆಲ್ಲ ಬಂದು ಎಲ್ಲರಿಗೂ ಬೆರೆತು ಎಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಈಗಲೂ ಮಾಡಿಸ್ತಾ ಇದ್ದಾರೆ ಆದರೂ ನಾವು ಹೇಳೋದೇ ಬೇಡ ಅವ್ರಿಗೆ ಅವರೇ ಎಲ್ಲ ಅರ್ತ್ಕೊಂಡು ಎಂಥ ಕೆಲಸ ಬೇಕಿದ್ರೂ ಮಾಡಿಕೊಡ್ತಾರೆ ಯಾವ ಸಂಘ ಸಂಸ್ಥೆ ಆದರೂ ಕರೆದ್ರೆ ಸಾಕು ಬಂದು ಎಲ್ಲ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರು ಮುಂದುವರಿಬೇಕು ಅಂತ ನಮ್ಮ ಇಚ್ಛೆ ಮುಂದೇನೂ ಅವರೇ ಬಂದರೆ ಆದಷ್ಟು ಹಾಸನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ನಮ್ಮ ಆಸೆ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಮಹೇಶ್ ಪೇಟ್ಕರ್ ಅಂತ ಸರ್ ಹೇಳಿ ಸರ್ ಏನಿದೆ ಹಾಸನ ಟ್ರೆಂಡ್ ಪ್ರೀತಮ್ ಗೌಡ್ರ ಇದ್ದಾರೆ
ಅಂದರೆ ಒಂದು ಯೂತ್ ಒಂದು ಯುವ ಸೇನಾಪಡೆನೇ ಅವರ ಹಿಂದೆ ಇದೆ. ಆಮೇಲೆ ಹಾಸನ ಸಿಟಿನಲ್ಲಿ ಎಲ್ಲ ಕಡೆ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ರು, ನಮ್ಮ ಹಾಸನಕ್ಕೆ ಸ್ಮಾರ್ಟ್ ಸಿಟಿ ಬಂದಿಲ್ಲ ಅಂದರೆ ಸ್ಮಾರ್ಟ್ ಸಿಟಿ ಟೈಪ್ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಹಾಸನ ಸಿಟಿನ. ಆಮೇಲೆ ಎಲ್ಲ ಕಡೆ ಒಂದು ಫುಡ್ ಕೋರ್ಟ್ ಆಗಿರ್ಬೋದು, ಆಮೇಲೆ ಟ್ಯಾಕ್ಸಿ ಸ್ಟ್ಯಾಂಡ್ಗಳು, ಆಟೋ ಸ್ಟ್ಯಾಂಡ್ಗಳು, ಆ ಥರ ನೀವು ಕರ್ನಾಟಕದಲ್ಲಿ ಎಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಯಡಿಯೂರಪ್ಪನವರು ಹಾಸನಕ್ಕೆ ಬಂದಾಗ ಒಂದ್ಸಲ ಇಷ್ಟು ಚೆನ್ನಾಗಿದೆಯಲ್ಲ, ನಾನು ಶಿವಮೊಗ್ಗದಲ್ಲಿ ಇದೇ ಥರ ಮಾಡಬೇಕು ಅಂತ ಬೆಂದಟ್ಟು ಹೋಗಿದ್ದಾರೆ ಅಂತಲ್ಲ ಅಂದರೆ ಇನ್ನು ಅವ್ರು ಯಾವ ಥರ ವರ್ಕ್ ಮಾಡಿರ್ಬೋದು ಅದನ್ನು ನಾನು ಇನ್ನೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಖಂಡಿತ ಎಲ್ಲರನ್ನೂ ಮತ್ತೆ ಮಾತಾಡಿಸ್ತೀನಿ. ಪ್ರೀತಮ್ ಗೌಡರು ಅಂದಾಗ ರಾಜ್ಯ ಮಟ್ಟದಲ್ಲಿ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಕಂಪ್ಲೀಟ್ ಕರ್ನಾಟಕದ ರಾಜಕೀಯವನ್ನು ನೋಡುವಾಗ ಬಿಜೆಪಿಯ ನೆಕ್ಸ್ಟ್ ಜನರೇಷನ್ ಲೀಡರ್ ಆಗಿ ಗುರುತಿಸ್ಕೊಳ್ತಾ ಇದ್ದಾರೆ ಒಂದಷ್ಟು ಯುವ ನಾಯಕ. ಅಂದರೆ ಈ ಬಾರಿಯ ಚುನಾವಣೆ ಒಂದಷ್ಟು ಬಿ ಜೆ ಪಿ ಹಿರಿಯ ನಾಯಕರಿಗೆ ಕೊನೆ ಚುನಾವಣೆ ಆಗುತ್ತೆ ಅಥವಾ ಕೆಲವರಿಗೆ ಟಿಕೆಟ್ ಸಿಗದೇ ಇರ್ಬೋದು. ನೆಕ್ಸ್ಟ್ ಜನರೇಷನ್ ಅಂತ ಹೇಳುವಾಗ ಪ್ರೀತಮ್ ಗೌಡರು ಕೂಡ ಮುಂಚೂಣಿಯಲ್ಲಿ ಕೇಳಬರ್ತಿರುವಂತಹ ನಾಯಕ. ಹಾಗಾಗಿ ಇನ್ನು ಏನು ಅಭಿವೃದ್ಧಿ ಆಗಬೇಕು ಪ್ರೀತಮ್ ಗೌಡರು ವೈಯಕ್ತಿಕವಾಗಿ ಬೆಳಿಬೇಕಂದ್ರೆ ಅಥವಾ ಹಾಸನ ಇಂಪ್ರೂವ್ ಆಗಬೇಕಂದ್ರೆ ಒಬ್ಬ ಸೀನಿಯರ್ ಸಿಟಿಸನ್ ಆಗಿ ಏನು ಹೇಳಕ್ ಇಷ್ಟಪಡ್ತೀರಿ? ತುಂಬ ಇನ್ನೂ ತುಂಬ ಕೆಲಸಗಳಿದ್ದಾವೆ, ಎಲ್ಲ ಸೌಕರ್ಯಗಳು ಸ್ವಲ್ಪ ಜಾಸ್ತಿ ಆಗಬೇಕು, ಇನ್ನೂ ವ್ಯವಸ್ಥೆಗಳು ಎಲ್ಲ ರೋಡಿಂದು ಮತ್ತೆ ಎಲ್ಲ ಇನ್ನೂ ತುಂಬ ಇದ್ದಾವೆ. ಇಲ್ಲ ಇಂಪ್ರೂವ್ಮೆಂಟ್ಸ್ ಅಂದರೆ ಅಭಿವೃದ್ಧಿ ಇನ್ನೂ ತುಂಬ ಇರುತ್ತೆ. ಈಗ ಆವಾಗಲೇ ಹೇಳಿದಾಗ ನಾನು ಬೇಸಿಕ್ ನೀಡ್ಸ್ ಕವರ್ ಮಾಡ್ತಿದ್ದಾರೆ, ಬಟ್ ಇನ್ನು ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂದರೆ ಇನ್ನು ಇನ್ನು ಅಭಿವೃದ್ಧಿ ಇನ್ನೂ ಇರ್ತದೆ, ಇಂಡಸ್ಟ್ರಿಯಲ್ಲಿ ಬರಬೇಕು ಮತ್ತು ಈ ಜನಗಳಿಗೆ ಉದ್ಯೋಗ ಸಿಗಬೇಕು ಅಂಥವನ್ನ ಕವರ್ ಮಾಡಿ ಇನ್ನೂ ಅಭಿವೃದ್ಧಿ ಆದರೆ ಏರ್ಪೋರ್ಟ್ ಕಂಪ್ಲೀಟ್ ಆಗಬೇಕು. ಹಾಂ ಏರ್ಪೋರ್ಟ್ ಕಂಪ್ಲೀಟ್ ಆಗಬೇಕು. ನಮ್ಮ ನಮ್ಮ ಹಾಸನ ಒಂದು ಕರ್ನಾಟಕ ಇದರಲ್ಲಿ ಸ್ವಲ್ಪ ಒಂದು ಹಾಸನದ್ದು ಸಹ ಒಂದು ಹಾಸನೂ ಇಷ್ಟು ಇಂಪ್ರೂವ್ ಆಗಿದೆ ಇಂಥ ಶಾಸಕರಿಂದ ಅನ್ನೋದು ಎಲ್ಲ ಕಡೆ ಕೇಳಿಬರಬೇಕು, ಅವ್ರ ಹೆಸರುಗಳು ಎಲ್ಲ ಕಡೆ ರಾರಾಜಿಸ್ಬೇಕು, ಅದರಿಂದ ಅವರಿಂದ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಎಲ್ಲರಿಗೂ ಇದೆ. ಸರ್ ಒಟ್ಟಾರೆಯಾಗಿ ಕೇಳೋದಾದರೆ ರಾಜ್ಯದಲ್ಲಿ ಯಾಕೆಂದರೆ ನೀವು ಹಾಸನದ ಮತದಾರರು ಬಿ ಜೆ ಪಿ ಶಾಸಕರನ್ನ ಹಾಲಿ ಶಾಸಕರನ್ನ ಮತ್ತೊಮ್ಮೆ ಗೆಲ್ಲಿಸ್ಬೇಕಂತ ಹೇಳ್ತಾ ಇದ್ದೀರಾ, ಏನಾಗುತ್ತೆ ಈ ಸಲ ರಾಜ್ಯ ಚಿತ್ರಣ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಬಿ ಜೆ ಪಿನೇ ಬರುತ್ತೆ. ಎಷ್ಟು ಸೀಟ್ ಸರ್? 150 ಅಂತ ಹೇಳ್ತಿದ್ದಾರೆ, ಸಾಧ್ಯನಾ? ಆಗುತ್ತೆ, ಸಾಧ್ಯ ಇದೆ, 150 ಬಂದೇ ಬರುತ್ತೆ. ಮತ್ತೊಂದು ಕಡೆ ಗುಜರಾತ್ ಫಾರ್ಮುಲಾ ಅಂತ ಹೇಳ್ತಾ ಇದ್ದಾರೆ, ಗುಜರಾತ್ ಫಾರ್ಮುಲಾ, ಆ ಫಾರ್ಮುಲಾ ಯಶಸ್ಸಾಯಿತು ಕೂಡ ಗುಜರಾತಲ್ಲಿ. ಈ ಬಾರಿ ಕೂಡ ಕರ್ನಾಟಕಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಂತ ಒಂದಷ್ಟು ಜನ, ಆದರೆ ಗುಜರಾತ್ ಮಾದರಿ ಕರ್ನಾಟಕಕ್ಕೆ ಆಗಲ್ಲ ಅಂತ ಒಂದಷ್ಟು ಜನ. ಹೇಳಿ ಸರ್, ಏನು ಆಗುತ್ತೆ, ಯಾವ ರೀತಿ ಬದಲಾಗುತ್ತೆ ಇಲ್ಲಿ ಕರ್ನಾಟಕದಲ್ಲಿ? ಗುಜರಾತ್ ಮಾಡಲ್ಲ ಅಂತ ಏನೂ ಇಲ್ಲ, ಯಾಕಂತಂದರೆ ಇವಾಗ ಹಾಸನ ಇಡೀ ಕರ್ನಾಟಕ ರಾಜ್ಯದ ಹೇಳಬೇಕಂದ್ರೆ 140 135-140 ಸೀಟ್ ಪಕ್ಕ ತಗೊಳ್ತಾರೆ. ಯಾಕಂದರೆ ಈ ಸಲ ಯುವ ಪಡೆ ಇಡೀ ಕರ್ನಾಟಕದಲ್ಲಿ ಮೊದಲಿಂದರ ಇಲ್ಲ. ಇವಾಗ ಆರ್ ಎಸ್ ಎಸ್ ಗಣಪತಿ ಇರ್ಬೋದು, ಒಂದು ಏನಾದ್ರು ಕಾರ್ಯಕ್ರಮ, ಭಜರಂಗದಲ್ಲಿ ಕಾರ್ಯಕ್ರಮ ಇರ್ಬೋದು, ಲಕ್ಷಾಂತರ ಯುವಕರು ಇವತ್ತು ಸೇರ್ತಾ ಇದ್ದಾರೆ ಹಿಂದೂ ಕಾರ್ಯಕ್ರಮ. ಇನ್ನೊಂದು ಆರ್ ಎಸ್ ಎಸ್ ಬಿ ಜೆ ಪಿ ಅನ್ನೋ ಒಂದು ಹಿಂದೂ ಪಕ್ಷ, ಬೇರೆ ಬೇರೆ ಯಾವ ಪಕ್ಷಗಳು ಹಿಂದೂ ಬಗ್ಗೆ ಅಷ್ಟೊಂದು ಗೌರವ ಕಾಣಲ್ಲ. ಹಾಗಾಗಿ ಇದೊಂದು ಈ ಸಲ ಒಂದು ದೊಡ್ಡ ಮಟ್ಟದಲ್ಲೇ ಗೆಲುವನ್ನ ಕಾಣ್ತಾರೆ, 140 ಸೀಟ್ ತನಕ ಪಕ್ಕ ತೊಗೊಂಡೇ ತಗೊಳ್ತಾರೆ ಅಂತ 100% ಹೇಳ್ತೀನಿ. ಸರ್ ಮತ್ತೊಂದು ಕಡೆ ಹಾಸನ ಜಿಲ್ಲೆಯನ್ನು ತಗೊಂಡಾಗ ಪ್ರೀತಮ್ ಗೌಡರು ಕೇವಲ ತಮ್ಮ ಕ್ಷೇತ್ರವನ್ನಷ್ಟೇ ನೋಡ್ತಾರೆ, ಮನ್ಸು ಮಾಡಿದ್ರೆ ಅಕ್ಕಪಕ್ಕದ ಕ್ಷೇತ್ರಗಳನ್ನ ಕೂಡ ಗೆಲ್ಲಿಸ್ಬೋದು ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು, ಅವರು ಈಗ ಬರೀ ಅಂದರೆ ಫಸ್ಟಿಗೆ ಹಾಸನ ಕವರ್ ಮಾಡಿದ್ದಾರೆ, ಇನ್ನು ಅಕ್ಕಪಕ್ಕ ಹೇಳಿದಂಗೆ ಅದನ್ನು ಕವರ್ ಮಾಡಬೇಕು, ಅವರು ಮಾಡೋದಿಟ್ಟಲ್ಲೂ ಇದ್ದಾರೆ ಅನ್ಸುತ್ತೆ, ನಾವು ನೋಡಿದ್ರೆ ಮಾಡ್ಬೋದು. ವೀಕ್ಷಕರೇ, ಬೆಳಗ್ಗೆ ಬೆಳಗ್ಗೆ MG ರೋಡಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಮತದಾರರು ಹಾಸನದಲ್ಲಿ ಪ್ರೀತಮ್ ಗೌಡರೇ ಮುಂದುವರಿಬೇಕು, ಜನ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡಬೇಕು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಕೆಲಸವನ್ನ ನೋಡಿ ವ್ಯಕ್ತಿಯನ್ನ ನೋಡಬೇಡಿ, ಕೆಲಸ ನೋಡಿ ಪಕ್ಷವನ್ನ ಬಿಟ್ಟು, ಅವ್ರ ಕೆಲಸ ನೋಡಿ ಓಟ್ ಹಾಕಿ ಅಂತ ಹೇಳ್ತಿದ್ದಾರೆ. ಖಂಡಿತ ಇಡೀ ದಿನ ಕರ್ನಾಟಕ ಟಿವಿ ಹಾಸನದ ಸಾಕಷ್ಟು ಕಡೆ ಜನಾಭಿಪ್ರಾಯವನ್ನು ಸಂಗ್ರಹಿಸುತ್ತೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಯೋಗೇಶ್, ಹಾಸನ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.